ಬಡಗ ಕನ್ನಡದ ಮಾರ್ಪಾಡು ಈ ಎರಡು ರೀತಿಯ ಒಳನುಡಿಗಳಿಗಿಂತ ತೀರಾ ಬೇರಾಗಿರುವ ಒಂದು ಮಾರ್ಪಾಡನ್ನು ಬಡಗ ಕನ್ನಡ ಮಾಡಿಕೊಂಡಿದೆ. ಹಳೆ ಕನ್ನಡದ ದಪ ರೂಪವನ್ನು ಅದು ಮುಂದಿನ ಸಮಯದ ನಿಶ್ಚಿತವಾದ ಕೆಲಸವನ್ನು ಸೂಚಿಸುವುದಕ್ಕಾಗಿ ಬಳಸುತ್ತಿದೆ ಮತ್ತು ಹಳೆ ಕನ್ನಡದ ವ ಪ ಪ ಬ ರೂಪವನ್ನು ಮುಂದಿನ ಸಮಯದ ಕೆಲಸದ ಕುರಿತು ಆಳುಗನ ಊಹೆಯನ್ನು ಸೂಚಿಸುವುದಕ್ಕಾಗಿ ಬಳಸುತ್ತಿದೆ. ಎಂದರೆ ಕರಾವಳಿಯ ಮತ್ತು ಒಳನಾಡಿನ ಒಳನುಡಿಗಳ ಹಾಗೆ ಮುಂದಿನ ಸಮಯದ ಕೆಲಸವನ್ನು ಸೂಚಿಸುವುದಕ್ಕಾಗಿ ಉತ್ತ ಎಂಬ ಬೇರೆಯೇ ಒಂದು ಒಟ್ಟನ್ನು ಬಳಕೆಗೆ ತರುವ ಬದಲು ಅದು ಹಳೆ ಕನ್ನಡದ ದಪ ಒಟ್ಟಿರುವ ಕ್ರಿಯಾರೂಪವನ್ನು ಅದಕ್ಕಾಗಿ ಬಳಸಿಕೊಂಡಿದೆ ಮತ್ತು ಹಳೆ ಕನ್ನಡದ ವ ಪ ಪ ಬ ಒಟ್ಟಿರುವ ಕ್ರಿಯಾರೂಪವನ್ನು ಕರಾವಳಿಯ ಒಳನುಡಿಗಳ ಹಾಗೆ ಊಹೆಯನ್ನು ಸೂಚಿಸುವುದಕ್ಕಾಗಿ ಉಳಿಸಿಕೊಂಡಿದೆ. ಕೆಳಗೆ ಕೊಟ್ಟಿರುವ ಬಡಗ ಕನ್ನಡದ ಮುಂದಿನ ಸಮಯದ ಕ್ರಿಯಾರೂಪಗಳಲ್ಲಿ ಈ ವ್ಯತ್ಯಾಸವನ್ನು ಕಾಣಬಹುದು. ನಿಶ್ಚಿತ ಕೆಲಸ ನಡೆದಾರ ನಡೆಯುತ್ತಾರೆ, ಉಜ್ಜಿಯಾರಿ ಉಜ್ಜುತ್ತೀರಿ, ಊತನೆ ಉಳುತ್ತೇನೆ, ಬಂದನೋ ಬರುತ್ತೇವೆ, ಊಹೆಯ ಕೆಲಸ ಬಪ್ಪಿ ನಾವು ಬಂದೀರಿ, ಹೋಪ ನಾವು ಹೋದೆವು, ಅಡುವಿ ನೀವು ಅಡಿಗೆ ಮಾಡೀರಿ, ಅಳಿಬೋ ನಾವು ನಾಶವಾದೆವು. ಬಡಗ ಕನ್ನಡದ ನಡೆದಾರ ನಡೆಯುತ್ತಾರೆ ಬಂದನೋ ಬರುತ್ತೇವೆ ಎಂಬಂತಹ ಕ್ರಿಯಾರೂಪಗಳು ಹಳೆ ಕನ್ನಡದ ನಡೆದ ಪರ್ ಬಂದ ಪೆರ್ ಎಂಬಂತಹ ರೂಪಗಳಿಂದ ಮತ್ತು ಬಪ್ಪಿ ಹೋಪ ಮೊದಲಾದವು ಹಳೆ ಕನ್ನಡದ ಬಪ್ಪಿರ್ ಪೋಪಿರ್ ಎಂಬಂತಹ ರೂಪಗಳಿಂದ ಬಂದಿರುವ ಹಾಗೆ ಕಾಣಿಸುತ್ತದೆ. ಮೈಸೂರಿನ ಕನ್ನಡ ಕನ್ನಡಕ್ಕೆ ಎಂತಹ ಒಳನುಡಿಗಳೆಲ್ಲ ಇವೆ, ಊರಿನಿಂದ ಊರಿಗೆ ಮತ್ತು ಜಾತಿಯಿಂದ ಜಾತಿಗೆ ಅವು ಯಾವ ರೀತಿಯಲ್ಲಿ ಬೇರೆ ಬೇರಾಗಿವೆ, ಅವುಗಳ ನಡುವೆ ಕಾಣಿಸುವ ವ್ಯತ್ಯಾಸಗಳ ಸ್ವರೂಪ ಮತ್ತು ಹರಹು ಎಂತಹದು ಮೊದಲಾದ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಇಂತಹ ತಿಳಿವಳಿಕೆಯ ಮೂಲಕ ನಮಗೆ ನಿಜಕ್ಕೂ ಕನ್ನಡ ನುಡಿಯ ಸ್ವರೂಪ ಎಂತಹದು ಎಂಬುದು ಗೊತ್ತಾಗುತ್ತದೆ. ಮೈಸೂರು ಜಿಲ್ಲೆಯಲ್ಲಿ ಇಂತಹ ಒಂದು ಚಿಕ್ಕ ಸಮೀಕ್ಷೆಯನ್ನು ನಾನು 40 ವರ್ಷಗಳ ಹಿಂದೆ ನಡೆಸಿದ್ದೆ. ಆ ಜಿಲ್ಲೆಯಲ್ಲಿ ಸುಮಾರು 1.5 ತಿಂಗಳು ಸುತ್ತಾಡಿ ಬೇರೆ ಬೇರೆ ಊರು ಮತ್ತು ಜಾತಿಗಳಿಗೆ ಸೇರಿದ ಒಟ್ಟು 75 ಮಂದಿ ಕನ್ನಡಿಗರನ್ನು ಮಾತನಾಡಿಸಿ ಅವರ ಆಡುನುಡಿಗಳಲ್ಲಿ ಬಳಕೆಯಾಗುವ ಪದ ಮತ್ತು ಪದರೂಪಗಳನ್ನು ಸಂಗ್ರಹಿಸಿದ್ದೆ. ಈ ಸಮೀಕ್ಷೆಯಿಂದ ನನಗೆ ತಿಳಿದು ಬಂದಿದ್ದೇನೆಂದರೆ ಮೈಸೂರು ಜಿಲ್ಲೆಯ ಜನರ ಆಡುನುಡಿಯನ್ನು ಮುಖ್ಯವಾಗಿ ಮೂಡುನುಡಿ, ನಡುನುಡಿ ಮತ್ತು ಪಡುನುಡಿ ಎಂಬ 3 ಒಳನುಡಿಗಳಾಗಿ ವಿಂಗಡಿಸಬಹುದು. ಇದು ಮೈಸೂರಿನ ಕನ್ನಡ ನುಡಿಯನ್ನು ಅಡ್ಡಕ್ಕೆ ಕತ್ತರಿಸುವ ವಿಂಗಡಣೆ. ಅದನ್ನು ನೆಟ್ಟಗೆ ಕತ್ತರಿಸುವ ಇನ್ನೊಂದು ವಿಂಗಡಣೆಯೂ ಇದೆ. ಸಾಮಾನ್ಯವಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಅದರ ಪೂರ್ಣ ಸದಸ್ಯರಾಗಿರುವ ಜನರು ಹಳ್ಳಿಯೊಳಗೇನೇ ಇದ್ದರೂ ಅವರಿಂದ ಬೇರಾಗಿ ಮತ್ತು ಹಳ್ಳಿಯ ಅರೆ ಸದಸ್ಯರಾಗಿ ಉಳಿಯುವ ಬ್ರಾಹ್ಮಣರು ಮತ್ತು ಹಳ್ಳಿಯ ಹೊರಗಿದ್ದು ಅದರ ಅರೆ ಸದಸ್ಯರಾಗಿರುವ ಹೊಲೆಯರು ಮತ್ತು ಮಾದಿಗರು ಎಂಬುದಾಗಿ ಹೆಚ್ಚಿನ ಹಳ್ಳಿಗಳಲ್ಲೂ 3 ರೀತಿಯ ಆಡುನುಡಿಗಳನ್ನು ಬಳಸುವ ಮಂದಿಯನ್ನು ಕಾಣಬಹುದು. ಇದಲ್ಲದೆ ಹಳ್ಳಿಗಳೊಂದಿಗೆ ಹೆಚ್ಚಿನ ಸಂಬಂಧವನ್ನಿರಿಸಿಕೊಳ್ಳದಿರುವ ಬೇರೆ 2 ರೀತಿಯ ಪಂಗಡಗಳು ಕಾಡು ಕುರುಬರು ಮತ್ತು ಸೊಲಿಗರು ಈ ಜಿಲ್ಲೆಯಲ್ಲಿದ್ದು ಇವರ ಆಡುನುಡಿಗಳು ಉಳಿದವರ ಆಡುನುಡಿಗಳಿಗಿಂತ ತೀರಾ ಬೇರಾಗಿವೆ. ಜಿಲ್ಲೆಯನ್ನು ಅಡ್ಡಕ್ಕೆ ಕತ್ತರಿಸುವ ಆಡುನುಡಿಗಳ ನಡುವೆ ಕೆಲವು ಮುಖ್ಯವಾದ ವ್ಯತ್ಯಾಸಗಳಿವೆ. ಉದಾಹರಣೆಗಾಗಿ ಮೇಲೆ ಸೂಚಿಸಿದ ಹಾಗೆ ಪದಗಳ ಮೊದಲು ಬರುವ ಹಕಾರ ನಡುನುಡಿ ಮತ್ತು ಮೂಡುನುಡಿಗಳಲ್ಲಿ ಬಿದ್ದು ಹೋಗಿದೆ, ಆದರೆ ಪಡುನುಡಿಯಲ್ಲಿ ಉಳಿದುಕೊಂಡಿದೆ. ಪಡುನುಡಿಯ ಹಾಲು ಎಂಬ ಪದ ನಡು ಮತ್ತು ಮೂಡುನುಡಿಗಳಲ್ಲಿ ಹಾಲು ಎಂದಾಗುತ್ತದೆ. ಹಕ್ಕಿ ಅಕ್ಕಿ, ಹುಳಿ ಉಳಿ, ಹೇಳು ಏಳು ಎಂಬುದಾಗಿ ಬೇರೆಯೂ ಹಲವಾರು ಪದಗಳು ಈ ವ್ಯತ್ಯಾಸವನ್ನು ತೋರಿಸುತ್ತವೆ.
ಪದಗಳ ಮೊದಲಿನ ಈ ಹಕಾರ ಬರಹ ಕನ್ನಡದಲ್ಲಿ ಉಳಿದಿದೆ. ಆದ ಕಾರಣ ಮೂಡು ಮತ್ತು ನಡುನುಡಿಯ ಆಡುಗರಲ್ಲಿ ಕೆಲವರು ಅದನ್ನು ಉಚ್ಚರಿಸುವ ಪ್ರಯತ್ನ ನಡೆಸುತ್ತಾರೆ. ಆದರೆ ಅಂತಹ ಜನರ ಮಾತಿನಲ್ಲಿ ಹಕಾರ ಸ್ವರದಿಂದ ಮೊದಲಾಗುವ ಬೇರೆ ಪದಗಳಿಗೂ ಹಬ್ಬಿರುತ್ತದೆ. ಹಾಗಾಗಿ ಹಕ್ಕ ಅಕ್ಕ, ಇದಕ್ಕೆ ಇದಕ್ಕೆ, ಊಟ ಊಟ ಮೊದಲಾದ ಪದಗಳು ಅವರ ಮಾತಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಕ್ರಿಯಾಪದಗಳ ಕೊನೆಯಲ್ಲಿ ಬರುವ ಇಕಾರ ಇಕಾರವಾಗಿ ಮಾರ್ಪಟ್ಟಿರುವುದು ಮೂಡು ನುಡಿಯನ್ನು ನಡು ಮತ್ತು ಪಡು ನುಡಿಗಳಿಂದ ಬೇರ್ಪಡಿಸುವ ಇನ್ನೊಂದು ವ್ಯತ್ಯಾಸ. ಮೂಡು ನುಡಿಯ ಮತ್ತು ಬರ ಕನ್ನಡದ ಬರೆ ಎಂಬುದು ನಡು ಮತ್ತು ಪಡು ನುಡಿಗಳಲ್ಲಿ ಬರಿ ಎಂದಾಗಿದೆ. ನಡೆ ನಡಿ, ಕರೆ ಕರಿ, ಅಗೆ ಅಗಿ ಮೊದಲಾದವುಗಳ ಹಾಗೆ ಇಂತಹ ಎಲ್ಲ ಕ್ರಿಯಾಪದಗಳಲ್ಲೂ ಈ ವ್ಯತ್ಯಾಸವನ್ನು ಕಾಣಬಹುದು. ಇಂತಹ ಬೇರೆಯೂ ಕೆಲವು ವ್ಯತ್ಯಾಸಗಳು ಮೂಡು ನುಡಿಯನ್ನು ನಡು ಮತ್ತು ಪಡು ನುಡಿಗಳಿಂದ ಬೇರ್ಪಡಿಸುತ್ತವೆ. ನಡು ನುಡಿಯನ್ನು ಪಡು ನುಡಿಯಿಂದ ಬೇರ್ಪಡಿಸುವ ವ್ಯತ್ಯಾಸಗಳು ಕೆಲವಿವೆ. ಉದಾಹರಣೆಗಾಗಿ ಎಣ್ಣೆಯಲ್ಲಿ ಕರಿ ಮತ್ತು ಹುಡುಗನನ್ನು ಕರಿ ಎಂಬ ಎರಡು ಬಳಕೆಗಳಲ್ಲೂ ಕರಿ ಎಂಬುದು ನಡುನುಡಿಯಲ್ಲಿ ಒಂದೇ ರೂಪದಲ್ಲಿ ಬರುತ್ತದೆ. ಆದರೆ ಪಡುನುಡಿಯಲ್ಲಿ ಮೊದಲನೆಯ ಅಕ್ಷರದಲ್ಲಿರುವ ಅಕಾರದ ಮಟ್ಟಿಗೆ ಅವೆರಡು ಬೇರಾಗಿವೆ. ಚಕ್ಲಿ ಅಗಿ ಮತ್ತು ಮಣ್ಣು ಅಗಿ ಎಂಬೆರಡು ಬಳಕೆಗಳಲ್ಲೂ ಇಂತಹದೇ ಅಕಾರದ ವ್ಯತ್ಯಾಸ ಎರಡು ಅಗಿ ಪದಗಳ ನಡುವೆ ಇದೆ. ಜಿಲ್ಲೆಯನ್ನು ನೆಟ್ಟಗೆ ಕತ್ತರಿಸುವ ಆಡು ನುಡಿಗಳ ನಡುವೆ ಬೇರೆಯೇ ಕೆಲವು ವ್ಯತ್ಯಾಸಗಳು ಕಾಣಿಸುತ್ತವೆ. ಉದಾಹರಣೆಗಾಗಿ ಹೊಲೆಯರ ಮತ್ತು ಮಾದಿಗರ ನುಡಿಗಳು ಮೇಲಿನ ಎಲ್ಲ ಮಾರ್ಪಾಡಿಗಳಿಗೂ ಒಳಗಾಗಿದ್ದು ಮೂಡು ಪಡು ಮತ್ತು ನಡು ವ್ಯತ್ಯಾಸಗಳನ್ನು ತೋರಿಸುತ್ತವೆ. ಆದರೆ ಬೇರೆ ಕೆಲವು ವಿಷಯಗಳಲ್ಲಿ ಅವು ಹಳ್ಳಿಯ ಪೂರ್ಣ ಸದಸ್ಯರ ನುಡಿಗಿಂತ ಬೇರಾಗಿವೆ. ಬ್ರಾಹ್ಮಣರ ಆಡು ನುಡಿ ಬರಹದ ಕನ್ನಡಕ್ಕೆ ಹತ್ತಿರ ಇದೆ. ಇವತ್ತು ನಾವು ಬರಹದಲ್ಲಿ ಬಳಸುತ್ತಿರುವ ಹೊಸಗನ್ನಡವೆಂಬುದು ಮೈಸೂರಿನ ಬ್ರಾಹ್ಮಣರ ಕನ್ನಡದಿಂದ ಬೆಳೆದು ಬಂದಿರುವುದೇ ಇದಕ್ಕೆ ಕಾರಣ. ಆದರೆ ಈ ಬ್ರಾಹ್ಮಣರ ಆಡು ನುಡಿಯು ಕೆಲವು ಮೂಡು ಪಡು ವ್ಯತ್ಯಾಸಗಳನ್ನು ತೋರಿಸುತ್ತದೆ. ಉದಾಹರಣೆಗಾಗಿ ಪಡು ಮತ್ತು ನಡು ನುಡಿಗಳಲ್ಲಿ ಕ್ರಿಯಾಪದಗಳ ಕೊನೆಯ ಏಕಾರ ಇಕಾರವಾದುದರಿಂದ ಉಂಟಾದ ಬರೆ ಬರಿ ಅಗೆ ಅಗಿ ವ್ಯತ್ಯಾಸ ಬ್ರಾಹ್ಮಣರ ಆಡು ನುಡಿಯಲ್ಲೂ ಕಾಣಿಸುತ್ತದೆ. ನಾನು ನಡೆಸಿದ ಸಮೀಕ್ಷೆಯಲ್ಲಿ ಇನ್ನೊಂದು ಗಮನ ಸೆಳೆಯುವ ವಿಷಯವು ಬೆಳಕಿಗೆ ಬಂದಿತ್ತು. ಮೈಸೂರಿನ ಕೆಲವು ಮನೆಗಳಲ್ಲಿ ಗಂಡಸರಿಗೂ ಹೆಂಗಸರಿಗೂ ನಡುವೆ ಆಡು ನುಡಿಯಲ್ಲಿ ಕೆಲವು ವ್ಯತ್ಯಾಸಗಳು ಕಾಣಿಸಿದ್ದುವು. ಅಲ್ಲಿ ಗಂಡಸರು ನಾನು ತಿಂದೆ ಎಂಬುದಾಗಿ ಹೇಳಿದರೆ ಹೆಂಗಸರು ನಾನು ತಿಂದಿ ಎನ್ನುತ್ತಿದ್ದರು. ಬಂದೇ ಬಂದಿ, ಕುಡ್ಡೆ ಕುಡ್ಡಿ ಎಂಬಂತಹ ಬಳಕೆಗಳಲ್ಲೂ ಇದೇ ವ್ಯತ್ಯಾಸವಿತ್ತು. ಇದಕ್ಕೆ ಕಾರಣ ಸ್ಪಷ್ಟವಾಗಿದೆ. ಈ ಮನೆಗಳಿಗೆ ಮದುವೆಯಾಗಿ ಬಂದಿರುವ ಹೆಂಗಸರು ಮೇಲಿನ ಕ್ರಿಯಾರೂಪಗಳ ಕೊನೆಯಲ್ಲಿ ಬರುವ ಏಕಾರ ಈಕಾರವಾಗಿರುವಂತಹ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದವರಿರಬೇಕು. ಆದರೆ ಇಂತಹ ವ್ಯತ್ಯಾಸ ಮುಂದುವರಿದಲ್ಲಿ ಕೊನೆಗೆ ಅದು ಗಂಡಸರು ಮತ್ತು ಹೆಂಗಸರ ನಡುವಿನ ಮಾತಿನ ವ್ಯತ್ಯಾಸವಾಗಿ ಬೆಳೆಯಲು ಸಾಧ್ಯವಿದೆ. ಯಾಕೆಂದರೆ ಬೇರೆ ಹಲವು ನುಡಿಗಳಲ್ಲಿ ಗಂಡಸರು ಮತ್ತು ಹೆಂಗಸರ ನಡುವೆ ಹಲವು ರೀತಿಯ ಮಾತಿನ ವ್ಯತ್ಯಾಸಗಳು ಕಾಣಿಸುತ್ತಿವೆ.